ಮಾತಾಡ್ರಿ. ನೀವು ಕಾಂಗ್ರೆಸ್ ಪರ ಅಲ್ವಾ? ಕಾಂಗ್ರೆಸ್ ವಿರೋಧಿ ಇವರು. ನೀವೇನ್ ಹೇಳ್ತೀರಾ? ಕಾಂಗ್ರೆಸ್ ವಿರೋಧಿ. ಕಾಂಗ್ರೆಸ್ ಬಂದು ಒಂದು ವರ್ಷದಲ್ಲಿ ಏನಾಯ್ತು? ಬಹಳ ಒಳ್ಳೆ ಕೆಲಸ ಆಗಿದೆ. ಏನು ಒಳ್ಳೆ ಕೆಲಸ ಆಗಿದೆ? ಎಲ್ಲ ಕೆಲಸ ಒಳ್ಳೆ ಕೆಲಸ. ಏನು ಒಳ್ಳೆ ಕೆಲಸ ಆಗಿದೆ? ಎಲ್ಲ ಆಗ್ತಾ ಇದೆ ಅಲ್ರಿ, ಮತ್ತೇನ್ ಬೇಕ್ರಿ? ಏನಾಗಿದೆ? ಏನಾಗಿದೆ ಹೇಳ್ಬೇಕು. ಆಗಿದೆಲ್ಲ ಏನಾಗಿದೆ? ಬಡವರಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ, ಬಡವರಿಗೆ ಒಳ್ಳೆ ಸಿಗ್ತಾ ಇದೆ. ಏನಾಗಿದೆ? ಏನಾಗ್ಬೇಕಿತ್ತು? ಎಲ್ಲ ಆಗಿದೆ. ಏನು ಒಳ್ಳೇದಾಗಿದೆ? ಹೆಣ್ಮಕ್ಳಿಗೆ 2000 ಬರ್ತಾ ಇದೆ. ಹೆಣ್ಮಕ್ಳಿಗೆ 2000 ಬರ್ತಾ ಇದೆ. 5 kg ಬರ್ತಾ ಇದೆ. 2000 ಬಂತು. ಬಡವರು ಒಳ್ಳೆ ಉಳಿತಾ ಇದಾರೆ. 2000 2000 ಯಾರ ದುಡ್ಡನ್ನ ಕೊಡ್ತಾರೆ? ಅದು ಯಾರ ದುಡ್ಡು? ಅವರು ಸರ್ಕಾರ ಯಾರ ದುಡ್ಡಾರ ಕೊಡ್ಲಿರಿ? ಮತ್ತೆ ಯಾರು ಕೊಟ್ಟಿದ್ರಾ? ನಮ್ ಈಗ 2000 ಬರ್ತದೆ. ಈಗ ಒಂದ್ ನಿಮಿಷ ಕೇಳು, ನನ್ ಮಾತು ಕೇಳು. 2000 ರೂಪಾಯಿ ಹೇಳ್ತೀರ? 2000 ರೂಪಾಯಿ ಕೊಟ್ಟಿರ ಉಪಯೋಗ ಅಂತಿದ್ಯ? 2000 ರೂಪಾಯಿ ಯಾರು ಯಾರು ಯಾರ ಕಷ್ಟ? ಅದು ಯಾರ ಕಷ್ಟ? ಈ ಬೀದಿಯಲ್ಲಿ, ಈ ಕಚರಲ್ಲಿ ಮಲೆಯಲ್ಲಿ ಉಳ್ಕೊಂಡು ನಾವು ಕಷ್ಟ ಬಿಡೋದು? ನಮ್ ದುಡ್ಡನ್ನ ಇಸ್ಕೊಂಡು ಅವ್ರು ಮಾಡ್ತಾರ? ಅವ್ರ ಅಪ್ಪನ ಕಾಸು ಕೊಡ್ತಾ ಇದಾರ? ಅವ್ರಪ್ಪನ ಇಷ್ಟು ದಿನ ಕೊಟ್ಟಲ್ಲ, ಇಷ್ಟು ದಿನ ಮಾಡಿದ್ರ ಅವ್ರ ಅಪ್ಪನ ದುಡ್ಡು ಯಾರೋ 1000 ಕೊಟ್ಟರ? ನಾವು 1 rupee ಕೊಟ್ರ? ನಾವು ಕೇಳಿದ್ರ 2000 ಬರ್ತಾ ಇದೆಯಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ. ಈಗ ನೋಡಿ, ನಾವು ಕೇಳಿದ್ರ? ನಾವು ಊರ್ ಬಿಟ್ಟು ಊರ್ ಬಂದಿದೀವಿ. ದುಡ್ಡು ಹಾಕ್ಲಿಲ್ಲದ್ರು ಪರವಾಗಿಲ್ಲ, ಹಾಕ್ಲಿಲ್ಲ ಪರವಾಗಿಲ್ಲ. ಮನೆ ಜೀವನ ಹೆಣ್ಮಕ್ಳು ಮನೆ ಜೀವನ ಅವ್ರ ಸಂಸಾರ ನಡೆಸ್ಕೊಂತಾರೆ. ನನ್ ಪ್ರಕಾರ ಕೇಳು, ಸ್ವಲ್ಪ ನನ್ ಮಾತ್ ಕೇಳು. 2000 rupees ಕೊಡ್ತಾರಂತೆ, ಒಪ್ಕೊಳ್ತೀನಿ. ಏನ್ಕೆ ಕೊಡ್ತಾರೆ? ಯಾರು ಯಾರು ದುಡ್ಡನ್ನ ಕೊಡ್ತಾರೆ? ಯಾರು ಅಪ್ಪನ ದುಡ್ಡನ್ನ ಕೊಡ್ತಾರೆ? ಏನ್ಕೆ ಕೊಡ್ಬೇಕು? ಸಂಬಂಧ ಮಾಡಿಲ್ಲ. ನೀನು 1 ವರ್ಷ ಕೊಟ್ಟಿದ್ರ? ನಿಮ್ BJP ಸರ್ಕಾರ 5-10 years ಮಾಡ್ತಿರಲ್ಲ, ಏನ್ 1 rupee ಕೊಟ್ರ? ಎಲ್ಲ ಸುಳ್ಳಿದ್ರೆ, ಎಲ್ಲ ಸುಳ್ಳಿಗೆ ಕಾಸು ಕೊಟ್ಟ ಲಂಚ ಲಂಚ ಅದು ಎಲ್ಲ ಲಂಚ ಲಂಚ ಎಷ್ಟಿತ್ತು? BJP ಬಂದು ದುಡ್ಡು ಬಂದು ಲಂಚ ನಿನ್ ಕೊಟ್ಬಿಟ್ಟು ನಿನ್ನೆ ಇಸ್ಕೊಂಡ್ಬಿಟ್ಟಿದ್ದಾರೆ. 2000 rupees ಕೊಟ್ಬಿಟ್ಟು ಯಾರು ಇಸ್ಕೊಂಡಿಲ್ಲ? ನಿಮ್ಗೆ ಇಸ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇಸ್ಕೊಂಡಿಲ್ಲ? ಪಕ್ಷ ಆಯ್ತಲ್ಲ, ಒಳ್ಳೆ ಪಕ್ಷ. ಒಂದ್ ನಿಮ್ತಾಗಲ್ಲ BJP ಹಂಗ್ ಇಸ್ಕೊಂಡಿಲ್ಲ. ಒಳ್ಳೆ ಸರ್ಕಾರ ಮಾಡ್ತಾ ಇದಾರೆ. BJP ಇವಾಗ ಬಂದ್ಬಿಡು, ಕಾಂಗ್ರೆಸ್ ಬಂದ್ಬಿಡು, ತುಂಬಾ ರೌಡಿ ಜಮ್ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು ಹೊಡೆದ್ಬಿಟ್ಟು, ಚಿಕ್ಕ ಚಿಕ್ಕ ಮಕ್ಕಳನ್ನ, ಹೆಣ್ಮಕ್ಳನ್ನ ತುಂಬಾ ಕೆಟ್ಟದ್ ಮಾಡ್ತಾ ಇದಾರೆ. BJP ಫಸ್ಟ್ ಯಾವ BJP ನೀನೇ ಹೇಳ್ದೆ, ಒಳ್ಳೇದ ಮಾಡಿದ ನೀನೇ ಹೇಳ್ದೆ. ಎಲ್ಲ ಒಳ್ಳೇದೇ ಮಾಡ್ತಾರೆ. BJP ಬಗ್ಗೆ ಹೇಗೆ ಹೇಳ್ತೀಯ? ನಾನು BJP ಬಗ್ಗೆ ಮಾತಾಡ್ತಾನ ನಾನು. ಕಾಂಗ್ರೆಸ್ ಒಳ್ಳೇದು, ನಾನು ನ್ಯಾಯಕ ಮಾತಾಡ್ತೀನಿ. ಕಾಂಗ್ರೆಸ್ ನೀನ್ ಹೇಳ್ತಾ ಇದ್ದೀಯ? ಕಾಂಗ್ರೆಸ್ ನೋಡಿ, ಇತ್ತವ್ರ ಕಷ್ಟ ಇದೆ. ಏನ್ ಕೆಲಸ ಮಾಡಿದ್ರೆ ಮಾತಾಡ್ರಿ. ನಾವು ನೋಡಿ, ಇಲ್ಲಿ ಕುತ್ಕೊಂಡು 1 rupee 2 rupees ಅಯ್ಯೋ ಅಪ್ಪ ಅಮ್ಮ ಬಿಚ್ಚ ಇಸ್ಕೋಬೇಡ ಅಂತ ವ್ಯಾಪಾರ ಮಾಡಿ 1 rupee ದುಡಿತೀವಿ. ನಾನು ಎಂತಿ ಮಕ್ಕಳನ್ನ ಕಾಪಾಡ್ತೀನಿ? 2000 rupees ಕೊಟ್ಟಂತ ಹೇಳ್ತಾ ಇದೀಯ? 2000 rupees ಇವಾಗ ನಾನು ಕಷ್ಟ ಬಿಟ್ಬಿಡು ಹೋಗಿ ಎಣ್ಣೆ ಹೊಡ್ತೀನಿ. ಎಣ್ಣೆನ್ ಬೆಲೆ ಎಷ್ಟು ಗೊತ್ತಾ? ಅದೇ ಅದೇ, ಇದು ಎಣ್ಣೆ ಬಿಡ್ಬೇಕಂತಾನೆ ಮಾಡ್ತಾ ಇರೋದು. ಎಣ್ಣೆ ಬಿಟ್ಟು ಒಳ್ಳೇದಾಗತ್ರಿ? ಎಣ್ಣೆನ ಬಂದ್ ಮಾಡೋ ಸರ್, ಒಳ್ಳೇದಾಗತ್ರಿ? ಎಣ್ಣೆ ಬಂದ್ ಮಾಡಿದ್ಯಾ? ಬಿಡ್ರಿ ಫಸ್ಟ್ ಬಿಟ್ಬಿಟ್ಟಿದಿನಲ್ಲ, ಬಿಡ್ರಿ ಬಿಟ್ಬಿಟ್ಟಿದಿನಲ್ಲ. ನೀವು ಬಿಟ್ಟಿದ್ರ? ನೀವೆಲ್ಲ ಹೇಳ್ತಾರದು ಕಷ್ಟ ಬಿಟ್ಟು ಕೂಲಿ ಅವನು ಪಾಪ ಏನ್ ಮಾಡ್ತಾನೆ? ಅದಕ್ಕೆ ಅದೇ ದುಡ್ಡು ಹೆಣ್ಮಕ್ಳು ಮನೆ ಕೊಡ್ರಿ. ಒಂದ್ ನಿಮಿಷ ಅದೇ ದುಡ್ಡು ಬೇಡಲ್ಲ, ಇಷ್ಟೇ ಬೇಡ. ನನ್ ನಂತರ ಕೇಳು, ಎಣ್ಣೆ ಹೊಡ್ತೀರಾ? ಒಂದ್ ಬಾಟಲ್ ಒಂದು ಎಣ್ಣೆ ಎಷ್ಟು ಗೊತ್ತಾ ನೀನು? ಅವತ್ತು ಗೊತ್ತಿಲ್ಲಪ್ಪ. ನನ್ ಮಾತು ಕೇಳು, 2000 rupees ಕೊಡ್ತೀನಿ ಅಂತಲ್ಲ, ಒಂದ್ ಕೊಟ್ರೆ ಎಷ್ಟು ಬೆಲೆ ಗೊತ್ತಾ? ಅದಕ್ಕೆ ಗಂಡ್ಮಕ್ಳಿಗೆ ತಿಂಗಳಿಗೆ ಹೋಗ್ತಿದ್ರು. ದಿವಸಕ್ಕೆ 200 rupees ಅಂದ್ರೆ ತಿಂಗಳಿಗೆ 600 rupees. 2000 rupees ಎಂತಿಗೆ ಹೋಗ್ಬಿಟ್ರೆ? 4000 ನನ್ ದುಡ್ಡನ್ನೇ ನಿಮ್ಮ ಹತ್ರ ಇದೆ. ಏನಕ್ಕನ ಕುಡಿತೀರಾ? ನನ್ ಕಷ್ಟ ಇದೆ. ಅದೇ ದುಡ್ಡು ಬರ್ತಾ ಇದೆ ಮಾತ್ರ ಎಲ್ಲಾಗತ್ತೆ. ಏನು ಕೊಡೋದು? ಅರ್ಧ ಜನಕ್ಕೆ ಇಲ್ಲ ನಂದು. ನಿನ್ಗೆ ಬಂದಿದೆ, ನೀನ್ ಮಾತಾಡ್ತೀಯ? ನಮ್ಗೆಲ್ಲ ಬಂದಿಲ್ಲ. ತಮಿಳ್ನಾಡು ರೀ, ನಿಮ್ದು ಇದು ಪ್ರೂಫ್ ಇದೇನ್ರಿ? ಇಲ್ಲಿಗೆ ಯಾವ್ರಾರು ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿದ್ದೀರಿ? ಅರೇ ನಿಮಗೆ ಬಂದಿಲ್ಲ, ಅದಕ್ಕೆ ಮಾತಾಡ್ತಾ ಇಲ್ಲ. ನೀವು ಇಲ್ಲಿ ಬೆಂಗಳೂರಿಗೆ ಅಟ್ ಬಂದ್ರೆ ನೀವು ಆಧಾರ್ ಕಾರ್ಡ್ ಫಸ್ಟ್ ಮಾಡ್ಕೊಳ್ಳಿ, ನಿಮಗೂ ಬರುತ್ತೆ ದುಡ್ಡು. ನಮ್ದೆಲ್ಲ ಆಧಾರ್ ಕಾರ್ಡ್ ಎಲ್ಲ ವೋಟ್ ಕಾರ್ಡ್ ನೋಡಿ ಹಾಕಿರೋದು ಓಟು. ಎಲ್ಲೂ ಹಾಕಿದ್ರು? ಇಲ್ಲಿ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಮಾಡಿಸ್ಕೋಬೇಕಿತ್ತು, ಮಾಡಿಸ್ಬೇಕಿತ್ತು. ನೀವು ಬೇಡ ಕಣ್ಣ, ನಮ್ಗೆ ಬೇಡ. ಎಂತಿಗೆ ಕಾಪಾಡಿಗೆ ನಂಗೆ ತಾಕತ್ ಇದೆ? ಬಡವರು ಬಹಳ ಜನ ಇದಾರೆ, ನನ್ಗೆ ತಾಕತ್ ಇದೆ ಕಣ್ಣು. ಕೊಡೋದು ಕೊಟ್ಟೋಸೆ ದುಡ್ಡನ್ನ ನನ್ಗೆ ಬೇಡ ಕಣ್ಣು. ನೀವು ಒಬ್ರಿಗೆ ಬೇಡ ರೀ, ಬೇಡ ಕಣ್ಣು. ಎಷ್ಟೋ ಜನ ಸುಖ ಆಗುತ್ತೆ ಅಂತ ದುಡ್ಡು ಐತಲ್ಲ, ಬಹಳ ಬಹಳ ಉಪಯೋಗ. ಇವಾಗ ಹೇಳ್ತೀನಿ, ಸತ್ಯವಾಗಲ್ ಹೇಳ್ತಾನೆ. ತಿರ್ಗಾ ಕುತ್ಕೊಳ್ಳೋದು MLA ಅವರೇ ಸರ್ಕಲ್ ಮಾಡುತ್ತೆ. ತಾರೀಕಿಗೆ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ. ಡನ್ ಮಾಡ್ಬಿಡಿ ನನ್ಗೆ. ಕಾಂಗ್ರೆಸ್ ಪಕ್ಷ 4ನೇ ತಾರೀಕಿಗೆ ಬಂದೇ ಬರುತ್ತೆ, ಎಣಿಸ್ಕೊಳ್ಳಿ ನೀವು.